ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಹೆಸರು ಬಂದು ಮೈ ಒಪಿನಿಯನ್ ಚಾನಲ್ ಅಂತ. ಈಗ ಆಲ್ರೆಡಿ ನೀವು ನನ್ನ ವಿಡಿಯೋಸ್ ನೋಡಿದ್ದಾರೆ ಅನ್ಕೊಂಡಿದ್ದೀನಿ. ನೋಡಿಲ್ಲ ಅಂದ್ರೆ ಪ್ಲೀಸ್ ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೆ ನಿಮ್ಮ ಸಂತಾನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಸಿಗೋ ವಸ್ತುಗಳನ್ನ ಯೂಸ್ ಮಾಡಿ ನಿಮ್ಮ ಸಂತಾನ ರಿಮೂವ್ ಮಾಡ್ಕೋಬಹುದು. ಬಾಯ್ಸ್ ಆಗಿರ್ಲಿ ಗರ್ಲ್ಸ್ ಆಗಿರ್ಲಿ ಇಬ್ರು ಈ ಹೋಮ್ ರೆಮಿಡಿನ ಯೂಸ್ ಮಾಡ್ಕೋಬಹುದು. ಸಂತಾನ್ ಬಾಯ್ಸ್ಗೂ ಆಗಿರುತ್ತೆ, ಅವರು ಕೂಡ ಈ ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ಅವರ ಸಂತಾನ ಕಡಿಮೆ ಮಾಡ್ಕೋಬಹುದು. ಯೂಶಲಿ ನನಗೆ ಕೇಳ್ತಾ ಇರ್ತೀರಾ ಕಮೆಂಟ್ಸ್ ಮಾಡಿ, ಬಾಯ್ಸ್ ಮೇಡಮ್ ನಾವು ಯೂಸ್ ಮಾಡ್ಬೋದಾ ಈ ಹೋಮ್ ರೆಮಿಡೀಸ್ ಎಲ್ಲ ಅಂತ. ಆರಾಮಾಗಿ ಎದ್ರುಕೊಳ್ಳದೆ ನೀವು ಕೂಡ ಯೂಸ್ ಮಾಡ್ಬೋದು ಇದು, ಯಾಕಂದ್ರೆ ನ್ಯಾಚುರಲ್ಲು ಮನೆಯಲ್ಲೇ ಸಿಗೋ ವಸ್ತುಗಳನ್ನ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈ ರೆಮಿಡಿನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ನೋಡ್ಕೊಂಬನ್ನಿ, ಆಮೇಲೆ ಇದ್ರ ಬೆನಿಫಿಟ್ಸು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಫ್ರೆಂಡ್ಸ್, ಈ ಫೇಸ್ ಮಾಸ್ಕ್ಗೆ ಬೇಕಾಗಿರೋದು 1 ಸ್ಪೂನು ಗ್ರಾಮ್ ಫ್ಲೋರು ಅಂದರೆ ಕಡಲೆ ಹಸಿಟು, ಮತ್ತು 1 ಸ್ಪೂನಷ್ಟು ಮೊಸರು ಕರ್ಡು, ಮತ್ತು 1/2 ಟೊಮೆಟೊ ಜ್ಯೂಸ್. 1/2 ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಟೊಮೆಟೊ ಜ್ಯೂಸ್ ಹಾಕ್ಕೊಳ್ಳಿ. 1/2 ಸಾಕಾಗುತ್ತೆ, 1/2 ಟೊಮೆಟೊನ ಫುಲ್ಲು ಅದ್ರ ಜ್ಯೂಸ್ ಎಲ್ಲ ತಕ್ಕೊಳ್ಳಿ. ಬೇಕಾದ್ರೆ ನೀವು ಟೊಮೆಟೊನ ಗ್ರೈಂಡ್ ಮಾಡಿ ಕೂಡ ಪೇಸ್ಟ್ ಮಾಡಿ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು 1 ಸ್ಪೂನಷ್ಟು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪ್ಯಾಕ್ ಬಂದು ಥಿಕ್ ಆಗಿರಬೇಕು, ತುಂಬ ನೀರಾಗಿರಬಾರ್ದು. ಸೊ ಗೈಸ್, ಪ್ಯಾಕ್ ರೆಡಿ. ಫ್ರೆಂಡ್ಸ್, ಈ ಫೇಸ್ ಮಾಸ್ಕ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ನೋಡಿದ್ರಲ್ಲ. ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದು ಮತ್ತು ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಪ್ಲೈ ಮಾಡ್ಕೊಳ್ತಾ ನಾನು ನಿಮಗೆ ಹೇಳ್ತೀನಿ. ಗ್ರಾಮ್ ಫ್ಲೋರು ತುಂಬಾ ಒಳ್ಳೆಯದು ಸ್ಕಿನ್ಗೆ, ಮತ್ತು ನಾವು ಇದರಲ್ಲಿ ಟೊಮೆಟೊ ಜ್ಯೂಸ್ನ ಆ್ಯಡ್ ಮಾಡಿದ್ದೀವಿ, ಮತ್ತು ಇದರಲ್ಲಿ ಕರ್ಡ್ ಕೂಡ ಇದೆ. ಸೊ ಎಲ್ಲನೂ ಒಂದು ಸಂಟೈನ್ ರಿಮೂವ್ ಮಾಡೋದಕ್ಕೆ ಫಾಸ್ಟಾಗಿ ಹೆಲ್ಪ್ ಮಾಡುತ್ತೆ ಈ ಹೋಮ್ ರೆಮಿಡಿ. ನಾನೇನು ಪ್ರಿಪೇರ್ ಮಾಡಿದೆ ಅದು ನೀವು ನೋಡ್ಬೋದು ಇವಾಗ. ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷ್ ಯೂಸ್ ಮಾಡಿ ಅಪ್ಲೈ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ ನಿಮ್ಮ ಫಿಂಗರ್ಸ್ನೇ ಯೂಸ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಸೊ ಇದನ್ನು ಥಿಕ್ ಪೇಸ್ಟಾಗಿ ಮಾಡಿಕೊಂಡ್ರೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ರೀತಿಯಾಗಿ ಪೂರ್ತಿಯಾಗಿ ನಿಮ್ಮ ಫೇಸಲ್ಲಿ ಅಪ್ಲೈ ಮಾಡಬೇಕು. ಗ್ರಾಮ್ ಫ್ಲೋರು ನಿಮ್ಮ ಸ್ಕಿನ್ನ ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನಿಮ್ಗೇನಾದರೂ ಆ್ಯಕ್ನೆ ಪಿಂಪಲ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಟೊಮೆಟೊ ಅಷ್ಟೇ ನಿಮ್ಮ ಸ್ಕಿನ್ ಟ್ಯಾನ್ನ ಬೇಗ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನಿಮ್ಮ ಸ್ಕಿನ್ಗೆ ಒಂದು ಬ್ರೈಟ್ನಿಂಗ್ ಸ್ಮೂತ್ನಿಂಗ್ ಮಾಡುತ್ತೆ, ನಿಮ್ಮ ಸ್ಕಿನ್ನ ಸ್ಮೂತಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಸ್ಕಿನ್ನಲ್ಲಿ ಎಕ್ಸಸ್ ಆಫ್ ಆಯಿಲ್ ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಈ ಟೊಮೆಟೊ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಕರ್ಡ್ ನಿಮ್ಮ ಫೇಸ್ಗೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಬೇಗ ಹೆಲ್ಪ್ ಮಾಡುತ್ತೆ, ಮತ್ತು ಕರ್ಡ್ ಒಂದು ಮಾಯಿಶ್ಚರೈಸರ್ ಮತ್ತು ಹೈಡ್ರೇಟ್ ಕೂಡ ಮಾಡುತ್ತೆ ನಿಮ್ಮ ಸ್ಕಿನ್ನ. ಮತ್ತು ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಪೋರ್ಸ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಅದನ್ನು ಕೂಡ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಗ್ರಾಮ್ ಫ್ಲೋರು ನಿಮ್ಮ ಸ್ಕಿನ್ನ ಟೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಗ್ರಾಮ್ ಫ್ಲೋರಿಂದ ನಿಮ್ಮ ಸಂಟ್ಯಾನ್ ಬೇಗ ರಿಮೂವ್ ಆಗುತ್ತೆ. ಎಕ್ಸಸ್ ಆಫ್ ಆಯಿಲ್ ಇದ್ದರೆ ನಿಮ್ಮ ಫೇಸಲ್ಲಿ ಅದನ್ನು ಕೂಡ ಗ್ರಾಮ್ ಫ್ಲೋರು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯಾಗಿ ಪೂರ್ತಿ ನಿಮ್ಮ ಫೇಸ್ ಆ್ಯಂಡ್ ನೆಕ್ಕಲ್ಲಿ ಅಪ್ಲೈ ಮಾಡಿ, ನಿಮಗೆ ಹ್ಯಾಂಡ್ಸಲ್ಲಿ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಸೊ ಪೂರ್ತಿಯಾಗಿ ಅಪ್ಲೈ ಮಾಡಿ ಇದು ಡ್ರೈ ಆಗೋವರೆಗೂ ಬಿಡಿ. 15-20 ಮಿನಿಟ್ಸಲ್ಲಿ ಇದು ಡ್ರೈ ಆಗುತ್ತೆ ಈ ಮಾಸ್ಕು. ಸೊ ಡ್ರೈ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ, ಆಮೇಲೆ ಇದನ್ನು ವಾಶ್ ಮಾಡಿ ಕೂಡ ರಿಸಲ್ಟ್ ಕೂಡ ತೋರಿಸ್ತೀನಿ. ಸೊ ಡ್ರೈ ಆದಮೇಲೆ ನಾನು ನಿಮಗೆ ಸಿಗ್ತೇನೆ. ನನ್ನ ಫೇಸಲ್ಲಿ ಪೂರ್ತಿಯಾಗಿ ಡ್ರೈ ಆಗಿದೆ, ಇದನ್ನು ವಾಶ್ ಮಾಡಿ ನಾನು ನಿಮಗೆ ರಿಸಲ್ಟ್ನ ತೋರಿಸ್ತೇನೆ. ನನ್ನ ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ, ನೀವೇ ರಿಸಲ್ಟ್ನ ನೋಡ್ಬೋದು. ಸೊ ಈ ರೀತಿಯಾಗಿ ಈ ಮಾಸ್ಕ್ನ ಯೂಸ್ ಮಾಡಿ ನಿಮ್ಮ ಸಂಟ್ಯಾನ್ನ ದೂರ ಮಾಡ್ಕೋಬೋದು. ಮತ್ತು ಮತ್ತೊಂದು ಹೇಳಬೇಕಂದ್ರೆ ನೀವು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸಂಟ್ಯಾನು ಬರೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ನಿಮ್ಮ ಸ್ಕಿನ್ಗೆ ನಿಮ್ಮ ಸ್ಕಿನ್ ಟೈಪ್ನ ನೋಡಿಕೊಂಡು ನೀವೊಂದು ಸನ್ಸ್ಕ್ರೀನ್ನ ಡೈಲಿ ಯೂಸ್ ಮಾಡಿ, ಸೊ ಅದರಿಂದ ಕೂಡ ನಿಮ್ಮ ಸಂಟ್ಯಾನು ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಸೊ ಗೈಸ್, ಇದು ನನ್ನ ಸಂಟ್ಯಾನ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಕೂಡ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ನನ್ನ ವಿಡಿಯೋಸ್ನ ನೀವು ಅಪ್ಲೋಡ್ ಮಾಡಿದಾಗಲೇ ನೋಡ್ಬೋದು. ಸೊ ಗೈಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್, ಬಾಯ್ ಬಾಯ್.